ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಅಭ್ಯರ್ಥಿಗಳಿಗೆ ಎಸ್ ಎಸ್ಪಿ ಕಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಇದೆ. ನಂತರ ಇಲ್ಲಿ ಮೇಯ್ನಾಗಿ ನೋಡೋದಾದರೆ ಇಲ್ಲಿ ನಿಮ್ಮದು ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಇದೆ. ಅಂದರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಆಗಿ, ಅಪ್ಲಿಕೇಶನ್ ವೆರಿಫೈ ಆಗಿ, ನೇಮ್ ಆಸ್ ಇನ್ ಆಧಾರ್ ಮ್ಯಾಚಸ್ ಅಪ್ಡೇಟ್ ಆಗಿದ್ದರೂ ಆಗದೇ ಇದ್ದರೂ ಕೂಡ ನಿಮಗೆ ಪೇಮೆಂಟ್ ಬಂದುಬಿಟ್ಟು ಪೆಂಡಿಂಗ್ ಆಗುತ್ತೆ. ಅಲ್ಲಿ ನಿಮಗೆ ನೇಮ್ ಎರ್ಸಿನ್ ಮಾಡಿದ್ರೂ ಆಧಾರ್ ಸ್ಟಡಿ ಸ್ಟೇಟಸ್ ಇವನ್ನೆಲ್ಲ ಆದ ನಂತರ ನಿಮಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಅದಕ್ಕೋಸ್ಕರ 1, 2, 3, 4 ಈ 4 ಸ್ಟೆಪ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಬರ್ತದೆ. ಇದನ್ನು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿ, ಇದು ಡಿಪಾರ್ಟ್ಮೆಂಟ್ ಯಾವುದೇ ಆಗಿರಲಿ ನೀವು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ, ನಂದು ನೀವು 4 ಪ್ರೊಸೀಜರ್ ಕರೆಕ್ಟ್ ಆಗಿದೆ ಅಂತ ವೆರಿಫೈ ಮಾಡಿ. ನಂತರ ಆಮೇಲೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಫೀಸ್ ರಿಂಬರ್ಸ್ಮೆಂಟ್ ನೋಡಿ. ಇಲ್ಲಿ ಫೀಸ್ ರಿಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದ್ರೆ ಎಸ್ ಅಂತ ಇದ್ದರೆ ಸ್ಯಾಂಕ್ಷನ್ ಆಗುತ್ತೆ. ನಂತರ ಅಲ್ಲಿ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ. ಯಾವ ವಿದ್ಯಾರ್ಥಿಗಳೇ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಬರ್ತಿದೆ ಆ ವಿದ್ಯಾರ್ಥಿಗಳು ಏನು ಮಾಡಿ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಅಲ್ಲಿ ನಿಮಗೆ ತೋರಿಸ್ತದೆ ಪುಸ್ಟು ಡಿ ಬಿ ಟಿ ಎಸ್ ಅವ್ರನ್ನು, ಪುಸ್ಟು ಡಿ ಬಿ ಟಿ ಎಸ್ ಇರುತ್ತೆ, ಓಕೆ ಡಿ ಬಿ ಟಿ ಪುಷ್ ಆಗಿರುತ್ತೆ. ಅಲ್ಲಿ ನಿಮಗೆ ನೀವು ಚೆಕ್ಔಟ್ ಮಾಡ್ತಿರಬೇಕಾಗುತ್ತೆ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಥವಾ ಟ್ರಾನ್ಸಾಕ್ಷನ್ ರಿಟರ್ನ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಇದ್ದರೆ. ನಿಮಗೆ ಫಾರ್ ಎಕ್ಸಾಂಪಲ್ ಆ ಥರ ಇದ್ದರೆ ಅಪ್ ಟು ಒನ್ ಮಂತ್ ಒಳಗೆ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಮೋರ್ ದೇರ್ ಒನ್ ಮಂತ್ ಮೇಲೆ ನಿಮಗೆ ಇದೇ ರೀತಿ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಇದ್ದರೆ ಅವರು ದಯವಿಟ್ಟು ಹತ್ತಿರದ ತಾಲೂಕು ಆಫೀಸರ್ ಅಥವಾ ವೆಲ್ಫೇರ್ ಆಫೀಸ್ಗೆ ಭೇಟಿ ನೀಡಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಲೇಬರ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಲೇ ಆಗುತ್ತೆ ಅಂತೇಳಿ ಡಿಪಾರ್ಟ್ಮೆಂಟಿಂದ ಮಾಹಿತಿ ಬಂದಿದೆ ಲೇಬರ್ ಸ್ಕಾಲರ್ಶಿಪ್ ಅವರಿಗೆ. ನಂತರ ಮಾಮೂಲಿ ಎಸ್ ಎಸ್ ಸ್ಕಾಲರ್ಶಿಪ್ ಇರೋ ಕಾರಣ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಗೆ ಆಲ್ರೆಡಿ ಬರಬೇಕಿತ್ತು. ಇನ್ನೂ ಕೂಡ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಇದೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಮೋರ್ ದೆನ್ 1 ಮಂತ್ ಆದರೆ ಮಾತ್ರ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ, ಮೋರ್ ದೆನ್ 1 ಮಂತ್ ಆದರೆ. ನಂತರ ಮೈನಾರಿಟಿ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳು ಕೇಳ್ತಾಯಿದ್ರು ನಮ್ದು ಯಾವುದೇ ರೀತಿ ವೆರಿಫಿಕೇಷನ್ ಆಗಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. ಸದ್ಯಕ್ಕೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಈಗ ಡಿಪಾರ್ಟ್ಮೆಂಟ್ ಅವರು ವೆರಿಫೈನ ಮಾಡ್ತಾಯಿದಾರಂತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ನ ಈಗ ವೆರಿಫೈ ಮಾಡ್ತಾಯಿದಾರಂತೆ. ವೆರಿಫೈ ಮಾಡಿ ನಂತರ ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ಗಳು ಇರ್ತವೆ, ಅವನ್ನೆಲ್ಲ ಫಾಲೋ ಅಪ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಸಾಕಷ್ಟು ಸ್ಕಾಲರ್ಶಿಪ್ ಬಗ್ಗೆ ಡೌಟು ಗೊಂದಲಗಳು ಇರ್ತವೆ, ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಕಮೆಂಟ್ ಹಾಕಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎಂ ಮಾಡಿ ಅಥವಾ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ನಂಬರ್ಗಳಿರ್ತವೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಮೇಲ್ ಮಾಡ್ಬೋದು, ಅವರು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಅವ್ರಿಗೆ ಕಾಲ್ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ಗಳಿರ್ತವೆ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಕರೆಕ್ಟಾಗಿ ಒಂದ್ಸತಿ ವೆರಿಫೈ ಮಾಡಿಸ್ಕೊಂಡು ನೀವು ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ. ಸ್ಕಾಲರ್ಶಿಪ್ ಪಡ್ಕೊಳ್ಳೋದು ನಿಮ್ಮ ಹಕ್ಕಾಗಿರ್ತದೆ. ಸ್ಕಾಲರ್ಶಿಪ್ನ ನೀಟಾಗಿ ಏನೇನೋ ನಮ್ಮದು ತೊಂದರೆ ಇಲ್ಲದಂಗೆ ಸ್ಕಾಲರ್ಶಿಪ್ನ ಪಡ್ಕೊಳ್ಳೋ ಜಾಗ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.